नमस्कार वीक्षकरे, हेल्थ टिप्स इन कन्नड यूट्यूब चैनल के स्वागत। बहळष्टु जनरु तिळिदुकोंडिरुव हागे मोट्टे मीनु मत्तु नॉन वेज गळल्ली अति हेच्चु शक्ति वर्धक मत्तु प्रोटीन गळु इरुत्तदे एंदु तिळिदुकोंडिद्दारे। ಆದರೆ ಇವುಗಳನ್ನು ಎಲ್ಲರೂ ಕೂಡ ಇಷ್ಟಪಡುವುದಿಲ್ಲ, ಕೆಲವೊಬ್ಬರಿಗೆ ಸೇವನೆ ಮಾಡಲು ಕೂಡ ಆಗುವುದಿಲ್ಲ ಮತ್ತು ಮೊಟ್ಟೆ ಮೀನು ಮತ್ತು ನಾನ್ವೆಜ್ಗಳಕ್ಕಿಂತ ಹೆಚ್ಚು ನಮ್ಮ ಸಸ್ಯ ಆಹಾರದಲ್ಲಿ ಕೂಡ ಪ್ರೋಟೀನ್ಗಳು ಮತ್ತು ನಮಗೆ ಬೇಕಾಗಿರುವಂತಹ ಶಕ್ತಿವರ್ಧಕ ವಿಟಮಿನ್ಸ್ಗಳು ಎಲ್ಲ ರೀತಿಯಾಗಿ ಸಿಗುತ್ತವೆ ಅಂತಹ ಆಹಾರಗಳನ್ನು ಇಂದಿನ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇವೆ। ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟ ವಿಡಿಯೋಗಳನ್ನು ಪ್ರತಿನಿತ್ಯ ಪಡೆಯಲು ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಮೇಲೆ ಕೂಡ ಕ್ಲಿಕ್ ಮಾಡಿ। ಅಗಸೆ ಬೀಜ ಸಾವಿರಾರು ವರ್ಷಗಳ ಹಿಂದೆ ಪ್ರತಿನಿತ್ಯ ಆಹಾರವಾಗಿ ಬಳಕೆ ಮಾಡುತ್ತಾ ಇರುವ ಅಗಸೆ ಬೀಜ ಈಗಿನ ಆಧುನಿಕ ಜೀವನದ ಶೈಲಿಯಲ್ಲಿ ಬಹಳಷ್ಟು ಜನರು ಇದನ್ನು ಮರೆತೇ ಬಿಟ್ಟಿದ್ದಾರೆ। ಆದರೂ ಕೂಡ ನಮ್ಮ ಉತ್ತರ ಕರ್ನಾಟಕದಲ್ಲಿ ಇದನ್ನು ಅತಿ ಹೆಚ್ಚಾಗಿ ಬಳಕೆ ಮಾಡುತ್ತಾರೆ। ಈ ಅಗಸೆ ಬೀಜದಲ್ಲಿ ಇರುವಂತಹ ಪೌಷ್ಟಿಕಾಂಶಗಳು ಬೇರೆ ಯಾವುದೇ ದಿನನಿತ್ಯ ಆಹಾರದಲ್ಲಿ ಸಿಗುವುದಿಲ್ಲ ಅಂತ ಹೇಳಿದರೆ ತಪ್ಪಾಗುವುದಿಲ್ಲ। ಹೌದು ವೀಕ್ಷಕರೇ, ನೀವೇನಾದರೂ ಇದನ್ನು ಪ್ರತಿನಿತ್ಯ ಉಪಯೋಗ ಮಾಡಿದರೆ ನಿಮ್ಮ ಆರೋಗ್ಯದಲ್ಲಿ ಅದ್ಭುತವಾದ ಬದಲಾವಣೆಯನ್ನು ಕಾಣಬಹುದು। ಪ್ರಪಂಚದಲ್ಲಿ ಸಿಗುವ ಪ್ರಮುಖ ಹಾಗೂ ಉತ್ತಮ ಆಹಾರ ಪದಾರ್ಥಗಳನ್ನು ಪಟ್ಟಿ ಮಾಡಿದರೆ ಅದರಲ್ಲಿ ಮೊದಲನೇ ಸ್ಥಾನ ಈ ಅಗಸೆ ಬೀಜಕ್ಕೆ ಸಿಕ್ಕಿದೆಯಂತೆ। ಕೇವಲ 15 ಗ್ರಾಂ ಅಗಸೆ ಬೀಜ ತಗೊಂಡ್ರೆ ಅದರಲ್ಲಿ ನೀವು ಪಡೆಯಬಹುದು 20 ಕೆಜಿ ಶೇಂಗಾ ಮತ್ತು 10 ಕೆಜಿ ಬಾದಾಮಿ ಹಾಗೂ 1 ಕೆಜಿ ಮೀನಿನಲ್ಲಿ ಸಿಗುವಂತಹ ಪೌಷ್ಟಿಕಾಂಶಗಳು ಈ ಅಗಸೆ ಬೀಜದಲ್ಲಿ ಸಿಗುತ್ತದೆ। ಇನ್ನು ನೀವು ಇದನ್ನು ನಿಯಮಿತವಾಗಿ ಪ್ರತಿನಿತ್ಯ ಸೇವನೆ ಮಾಡಿದರೆ ನಿಮಗೆ ಹೃದಯಕ್ಕೆ ಸಂಬಂಧಪಟ್ಟ ಯಾವುದೇ ರೀತಿಯಾಗಿ ಕಾಯಿಲೆಗಳು ಬರುವುದಿಲ್ಲ ಹಾಗೂ ಹೃದಯಾಘಾತ ಕೂಡ ಆಗುವುದಿಲ್ಲ ಮತ್ತು ಅಗಸೆ ಬೀಜದಲ್ಲಿ ನಾರಿನಂಶ ಇರುವುದರಿಂದ ತೂಕ ಇಳಿಕೆಗೆ ಬಹಳ ಉಪಯುಕ್ತವಾಗಿದೆ ಮತ್ತು ಇದನ್ನು ಸೇವನೆ ಮಾಡಿದರೆ ಬ್ಯಾಡ್ ಕೊಲೆಸ್ಟ್ರಾಲ್ ಕೂಡ ಕಡಿಮೆ ಆಗುತ್ತದೆ ಮತ್ತು ಅಗಸೆ ಬೀಜವನ್ನು ನಿಯಮಿತವಾಗಿ ಸೇವನೆ ಮಾಡುವುದರಿಂದ ಕಣ್ಣಿನ ಆರೋಗ್ಯಕ್ಕೂ ಕೂಡ ಬಹಳ ಉತ್ತಮವಾಗಿದೆ। ಇದು ಸ್ತನ ಕ್ಯಾನ್ಸರ್ ಮತ್ತು ರಕ್ತ ಕ್ಯಾನ್ಸರ್ ಕೂಡ ತಡೆಯಲು ಸಹಾಯಕಾರಿಯಾಗಿದೆ ಮತ್ತು ಅಗಸೆ ಬೀಜದಲ್ಲಿ ಒಮೆಗಾ 3 ಇದೆ, ಇದು ಹೆಚ್ಚಾಗಿ ಮೀನಿನಲ್ಲಿ ಸಿಗುತ್ತದೆ। ಮೀನನ್ನು ಸೇವನೆ ಮಾಡದೇ ಇರುವವರು ಈ ಅಗಸೆ ಬೀಜವನ್ನು ಸೇವನೆ ಮಾಡಿದರೆ ತುಂಬಾ ಒಳ್ಳೆಯದು। ಒಮೆಗಾ 3 ಇರುವಂತಹ ಆಹಾರಗಳನ್ನು ಸೇವನೆ ಮಾಡಿದರೆ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಬರುವುದಿಲ್ಲ ಮತ್ತು ಹೃದಯಾಘಾತ ಆಗುವುದಿಲ್ಲ ಹಾಗೂ ಕೀಲುಗಳಿಗೆ ಹಾನಿಯನ್ನು ತಡೆಗಟ್ಟುತ್ತದೆ ಮತ್ತು ಮೆದುಳಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗೂ ಲಿವರ್ ಸಮಸ್ಯೆಯನ್ನು ಕೂಡ ಕಡಿಮೆ ಮಾಡುತ್ತದೆ ಮತ್ತು ಸಕ್ಕರೆ ಕಾಯಿಲೆ ಇದ್ದವರು ಕೂಡ ಇದನ್ನು ಸೇವನೆ ಮಾಡಬಹುದು। ಒಟ್ಟಾರೆಯಾಗಿ ಹೇಳುವುದಾದರೆ ಅಗಸೆ ಬೀಜ ನಮ್ಮ ಒಟ್ಟಾರೆಯ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಇದನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ। ಪ್ರತಿನಿತ್ಯ ನಿಮಗೆ ಇದನ್ನು ಸೇವನೆ ಮಾಡದೇ ಆಗದೇ ಇದ್ದರೂ ಕೂಡ ವಾರದಲ್ಲಿ 3-4 ಸಲ ಆದರೂ ಕೂಡ ಸೇವನೆ ಮಾಡಿ, ಇದನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ। ಯಾಕಂದರೆ ಒಂದು ಸಲ ಆರೋಗ್ಯ ಕೆಟ್ಟ ಮೇಲೆ ವೈದ್ಯರ ಬಳಿ ಹೋದರೆ ದುಬಾರಿ ಔಷಧ ಮೊರೆ ಹೋಗಬೇಕಾಗುತ್ತದೆ, ಹಾಗಾಗಿ ಆರೋಗ್ಯ ಸರಿ ಇರುವಾಗ ಒಳ್ಳೆಯ ಆಹಾರವನ್ನು ಸೇವನೆ ಮಾಡಿದರೆ ಮುಂದೆ ನಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತದೆ। ಈ ಅಗಸೆ ಬೀಜ ಎಲ್ಲ ಮಾರುಕಟ್ಟೆಯಲ್ಲಿ ಸಿಗುತ್ತದೆ, ನಿಮಗೆ ಬೇಕಾದರೆ ಅಮೆಜಾನಲ್ಲಿ ಕೂಡ ಸಿಗುತ್ತದೆ, ಅದರ ಲಿಂಕ್ ಈ ವಿಡಿಯೋ ಕೆಳಗಡೆ ಕಾಣ್ತಾ ಇರುವ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರುತ್ತೇವೆ, ಒಂದು ಸಲ ಚೆಕ್ ಮಾಡಿ ನೀವು ಅಲ್ಲಿ ಬೇಕಾದರೂ ಕೂಡ ಇದನ್ನು ತೆಗೆದುಕೊಳ್ಳಬಹುದು। ಈ ವಿಡಿಯೋ ಇಷ್ಟವಾದರೆ ಈ ವಿಡಿಯೋಕ್ಕೊಂದು ಲೈಕ್ ನೀಡಿ ಮತ್ತು ಈ ವಿಡಿಯೋನು ನಿಮ್ಮ ಸ್ನೇಹಿತರಿಗೂ ಕೂಡ ವಾಟ್ಸಪ್ ಗ್ರೂಪ್ನಲ್ಲಿ ಶೇರ್ ಮಾಡಿ। ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು।